ಡಿಸೆಂಬರ್ 27ರಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ಚುನಾವಣೆಯಲ್ಲಿ ನೇರವಾಗಿ ಗೆಲ್ಲಲು ಸಾಧ್ಯವಾಗದೆ ಕೆಲವು ಅಭ್ಯರ್ಥಿಗಳು ಮತದಾರರಿಗೆ ಸುಳ್ಳು ಆಸೆ ಆಮಿಷಗಳನ್ನು ಒಡ್ಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಗೌರೇನಹಳ್ಳಿ, ಬ್ಯಾಡರಹಳ್ಳಿ ಹಾಗೂ ವೆಂಕಟೇಶ್ವರ ಗ್ರಾಮದ ನಿವಾಸಿಗಳು ಆರೋಪ ವ್ಯಕ್ತಪಡಿಸಿದರು. ಆನೇಕಲ್ ತಾಲೂಕಿನ ಸುರಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರೇನಹಳ್ಳಿ, ಬ್ಯಾಡರಹಳ್ಳಿ, ವೆಂಕಟೇಶ್ವರ ಗ್ರಾಮಗಳಲ್ಲಿ ಸ್ಪರ್ಧಿಸಿರುವ ಕೆಲವು ಅಭ್ಯರ್ಥಿಗಳು ತಮಗೆ ಮತ ನೀಡಿದರೆ ವೆಂಕಟೇಶ್ವರ ಗ್ರಾಮದ ಬಳಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ವತಿಯಿಂದ ನೂತನವಾಗಿ ನಿರ್ಮಾಣವಾಗುತ್ತಿರುವ 1,00,000 ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಲ್ಲಿ ಮನೆ ಹಾಗೂ ನಿವೇಶನ ಕೊಡಿಸುತ್ತೇವೆ ಎಂದು ಮತದಾರರಿಗೆ ಸುಳ್ಳು ಆಮಿಷಗಳನ್ನು ಒಡ್ಡುವ ಮೂಲಕ ಮತ ಸೆಳೆಯುವ ಕಾರ್ಯಕ್ಕೆ ಮುಂದಾಗಿದ್ದು, ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಉತ್ತಮ ಅಭ್ಯರ್ಥಿಗಳಿಗೆ ಮತ ನೀಡಿ ಎಂದು ಸ್ಥಳೀಯರು ಸಾರ್ವಜನಿಕವಾಗಿ ಮನವಿ ಮಾಡಿದರು. 509 ಸರ್ವೆ ನಂಬರ್ ಇಲ್ಲಿ ಏನಾಗ್ತಾ ಇದೆ, ಅಪಾರ್ಟ್ಮೆಂಟ್ಸು, ಇದು ಬಂದು ಗೌರ್ಮೆಂಟ್ ಸರ್ಕಾರಿ ನೌಕರರಿಗೆ ಮಾತ್ರ, ಇದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಈ 5 ವರ್ಷಕ್ಕೆ ಬರೋ ಚುನಾವಣೆಯಲ್ಲಿ ನಿಮ್ಮನ್ನು ದಾರಿ ತಪ್ಪಿಸತಕ್ಕಂಥ ವ್ಯವಸ್ಥೆ ರೂಪಿಸ್ತಾ ಇದ್ದಾರೆ. ಇಲ್ಲಿ ಏನು, ಇಲ್ಲಿ ನಿಂತಿರತಕ್ಕಂಥ ಬಾಡರಹಳ್ಳಿ, ವೆಂಕಟೇಶ್ವರ ಹಾಗೂ ಮೇಡಹಳ್ಳಿ ಗ್ರಾಮಸ್ಥರನ್ನ ದಾರಿ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಈ ರೀತಿ ಮಾಡ್ತಾ ಇದ್ದಾರೆ ಹೊರತು ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ನಿವೇಶನ ಕೊಡೋದಿಲ್ಲ. ಒಂದು, ಎರಡನೇದು, ಈ ಬಾಡರಹಳ್ಳಿ ಹಾಗೂ ವೆಂಕಟೇಶ್ವರದಲ್ಲಿ ಈಗಲೂ ಸಹ ಮನೆ ಮಠ ಇಲ್ದಿರೇ ಇದ್ದಾರೆ ಜನಗಳು. ಅಂಥವ್ರಿಗೆ ನೀವು 5 ವರ್ಷದಿಂದ ಗೆದ್ದು ನೀವು ಆ ಮನೆ ಮಠಗಳನ್ನ ಒಂದು ಖಾಲಿ RCC ಶೀಟ್ ಹಾಕಿ ರೆಡಿ ಮಾಡಿಸ್ಕೊಡೋ ಯೋಗ್ಯತೆ ಇಲ್ಲ ನಿಮಗೆ. ಈಗ ಇಲ್ಲಿ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರಲ್ವಾ, ಇಲ್ಲಿ ಬಂದು ನಿಮ್ಮ ಮನೆ ಕೊಡಿಸ್ತಾರ? ಏನಕ್ಕೆ ಇವೆಲ್ಲನೂ ಸುಮ್ಮನೆ ಅವ್ರ ಮಾತುಗಳಿಗೆ ನೀವು ಮೋಸ ಹೋಗ್ದಿರಾ? ನಿಷ್ಠಾವಂತ ಲೆಕ್ಕಾಚಾರ ಒಂದು ನಿಯತ್ ಇದ್ದ ಇರಕ್ಕಂಥ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿರಿ. ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಏನು ವ್ಯವಸ್ಥೆ ಮಾಡಬೇಕು ಮಾಡಿಕೊಡ್ತಾರೆ. ಒಂದು, ಮೂರನೇದೇನೆಂದರೆ ಇಲ್ಲಿ ಇಷ್ಟು ದಿವಸ ಕರ್ಕೊಂಬಂದು ನಿಮ್ಗೆ ತೋರಿಸಿಲ್ಲ. ಏನು ಇಲ್ಲಿ ಅಪಾರ್ಟ್ಮೆಂಟ್ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ, ಇವಾಗ 5 ವರ್ಷದಿಂದ ನಿಮ್ಗೆ ಹೇಳಿದ್ರ ಇಲ್ಲಿ ಇನ್ನೂ 10 ವರ್ಷ 15 ವರ್ಷ ಆಗ್ತೈತೆ. ಅದು ನಿಮ್ಗೆ ಇವಾಗ ಈ ಅಂಶ ಒಡ್ಡಿದ್ದಾರೆ ಅಂದರೆ ಇನ್ನು ಎಷ್ಟು ಮಾತ್ರ ನಿಮ್ಮ ಇದಿರಬೇಕು ಇಲ್ಲಿ ಕಾರ್ಗಳಲ್ಲಿ ಬಸ್ಗಳಲ್ಲಿ ಕರ್ಕೊಂಬರೋದು ತೋರಿಸೋದು. ಇಲ್ಲಿ ಅಕಸ್ಮಾತ್ ಇಲ್ಲಿ ಅಕ್ಕಪಕ್ಕ ಹೇಳಿದ್ದಕ್ಕೆ ನಾವು ಇದು ನಿಜಾಂಶ ತಿಳಿಸೋಣ ಅನ್ನೋ ಉದ್ದೇಶಕ್ಕೆ ಈ ಇದು ಮಾಡಿದ್ದೀವಿ ವಾಹಿನಿಗೆ. ಇದು ನೀವು ಅರ್ಥ ಮಾಡಿಕೊಂಡು ದಯವಿಟ್ಟು ಇಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ದಿರಾ, ನಿಮ್ಮ ಇಚ್ಛಾಶಕ್ತಿಯಿಂದ ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ. ಸುರ್ಜಕ್ನಹಳ್ಳಿ ನಮ್ಮ ಪಂಚಾಯತಿ ವ್ಯಕ್ತಿನಲ್ಲಿ ಇಲ್ಲಿ ಮೇಡಹಳ್ಳಿ ಬಾಡಹಳ್ಳಿ ಅವರು ಮತ್ತು ಗೋರನಹಳ್ಳಿ ಈ ಮೂರೂರು ಸೇರಿಸಿ ಸುಮ್ಮನೆ ಎಲೆಕ್ಷನ್ ಟೈಮಾಗೆ ಬಡವ್ರಿಗೆ ಕರ್ಕೊಂಬಂದು ಈ ಥರ ನಾವು ಅಪಾರ್ಟ್ಮೆಂಟ್ಗಳು ಮಾಡಿಸ್ತಾ ಇದ್ದೀರಿ, ಮನೆಗಳು ಮಾಡಿಸ್ತಾ ಇದ್ದೀರಿ, ಇಲ್ದಿದ್ದೆಲ್ಲ ಸುಮ್ಮನೆ ಅವ್ರು ಕರ್ಕೊಬರೋದು ಬಡವ್ರಿಗೆ ಬಸ್ಗಳಲ್ಲಿ ತೋರಿಸ್ಕೊಳ್ಳೋದು ಇಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಾದರೂ ಒಂದು ಬಡವ್ರಿಗೆ ದಿಕ್ಕು ತಪ್ಪಿಸೋಂಥದ್ದು ಕೆಲಸಗಳು ಮಾಡ್ತಾ ಇದ್ದಾರೆ ಕೆಲವರು ನಮ್ಮ ಕ್ಯಾಂಡಿಡೇಟ್ಗಳು ನಿಂತಿರೋರು. ಈಗ ಏನಂತ ಹೇಳಿದ್ರೆ ಸುಮ್ಮನೆ ಇಲ್ದಿದ್ದೆಲ್ಲ ಪಾಪ ಬಡವ್ರಿಗೆ ಆ ಥರ ಮಾಡಿದ್ರೆ ಅವ್ರು ಏನು ತಿಳ್ಕೊತಾರೆ, ಬಡವ್ರಿಗೆ ಏನಾಗುತ್ತೆ ಆಸೆ ತೋರಿಸ್ತಾರೆ ಅಂದರೆ ಆ ಥರ ಮಾಡಿ ಅವ್ರು ಮಾಡಿಲ್ಲ ಅಂದ್ರೆ ಅವ್ರ ಶಾಪ ಖಂಡಿತ ಅವ್ರು ತಗಲೇ ಗೆಲ್ಲೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಸುಮ್ಮನೆ ಆದರೂ 40 ವರ್ಷದಿಂದ ನಾವು ಹುಟ್ಟಿದಾಗಿಂದ ನನಗೆ 40 ವರ್ಷ 30 ವರ್ಷದಿಂದನೂ ಕೆಲವರು ಏನು ಮಾಡ್ತಾ ಇದ್ದಾರೆ, ನಾವು ಅಲ್ಲಿ ಸೈಟ್ ಕೊಡ್ತೀರಿ ಇಲ್ಲಿ ಸೈಟ್ ಕೊಡ್ತೀರಿ ಇಲ್ದಿದ್ದೆಲ್ಲ ಏನೇನೋ ಹೇಳೋದು ಬಡವ್ರಿಗೆ ಓಟ್ ಹಾಕ್ಸ್ಕೊಳ್ಳೋದು. 10 ವರ್ಷ ಅವ್ರದೇ ಸರ್ಕಾರ ಇತ್ತು, ಅವರೇ ಮೆಂಬರ್ ಇದ್ದರು, ಇವತ್ತಿಗೂ ಒಬ್ಬರಿಗೆ ಒಂದು ಬಾತ್ರೂಮ್ ಅಷ್ಟೊಂದು ಜಾಗ ಕೊಟ್ಟಿಲ್ಲ. ಇವಾಗ ಎಲ್ಲೋ ಪಾಪ ಇಲ್ಲಿ ಏನಕ್ಕೋ ಕಟ್ಸ್ತಾ ಇದ್ದಾರೆ, ಅದನ್ನು ತೊಗೊಂಬಂದು ಬಸ್ಗಳಾಗ ಕರ್ಕೊಂಬಂದು ರೋಡಾಗಿ ನಿಲ್ಸ್ಕೊಂಡು ಇದನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಹೆಣ್ಮಕ್ಳನ್ನ. ಇಲ್ಲಿ ಕಟ್ಸ್ತಾ ಇರೋದು ಏನೋ ಮುನ್ಸಿಪಲ್ಗೆ ಅವರು ಯಾರಿಗೋ ಇದಕ್ಕೆ ಕೊಡೋಕೆ ಅಂತ ಹೇಳ್ಬಿಟ್ಟು ಅವ್ರು ಕಟ್ಸ್ತಾ ಇದ್ದಾರೆ, ಬಡವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಏನೋ ಅವ್ರು ಇದು ಮಾಡ್ತಾ ಇದ್ದಾರೆ. ಅದ್ರನಾಗ ಏನಕ್ಕೋ ಯಾರೋ ಇದ್ರಾಗ ಗೌರ್ಮೆಂಟ್ ಆಗಿರೋ ಕೊಡ್ತಾರೆ ಅಫಿಷಿಯಲ್ಸ್ಗೆ, ಇಲ್ಲಿ ಬಡವ್ರಿಗೆ ಏನು ಕೊಡೋದಿಲ್ಲ. ಸುಮ್ಮನೆ ಇಲ್ಲಿ ಕರ್ಕೊಂಬಂದು ತೋರಿಸ್ತಾ ಇದ್ದಾರೆ, ಅದನ್ನು ತೋರಿಸಿ ಸುಮ್ಮನೆ ಆದ್ರೂ ಅವ್ರಿಗೆ ನಂಬಿಕೆ ಮಾಡಿಸಿ ಇದು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಒಂದು ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ನಾವು ಜನ ಯಾರು ಯಾಮಾರೋದು ಬೇಡ, ಅಂತ ಮೋಸದ ಕೆಲ್ಸಕ್ಕೆ ಹೋಗೋದು ಬೇಡ, ಕೊಡೋದಿಲ್ಲ. ಸುಮ್ಮನೆ ಹೇಳ್ತಾ ಇದ್ದಾರೆ ಕೊಡಲ್ಲ. ಈಗ ರಾಜೀವ್ ಗಾಂಧಿ ಸರ್ಕಾರದಿಂದ ಈಗ ಮಂಜೂರಾಗಿರೋ ಸ್ಕೀಮ್ ಇದು, ಈಗ ಬಡವ್ರಿಗೆ ಅಂತ ಏನು ಸೀಮಿತ ಇಲ್ಲ ಇದು. ಈಗ ಇನ್ನು ಸರ್ಕಾರದಿಂದ ಏನು ಅನುಮೋದನೆ ಆಗಿಲ್ಲ, ಇನ್ನು ಏನು ಮುಂದಕ್ಕೆ ಏನೇನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ಈಗ 5 ವರ್ಷಕ್ಕೆ ಒಂದು ಸಾರಿ ಚುನಾವಣೆ ಬರ್ತೈತೆ ಹೋಗ್ತೈತೆ, ಬಟ್ ಜನಗಳಿಗೆ ಪಾಪ ಅವ್ರಿಗೆ ಮೋಸ ಮಾಡಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದಾರೆ. ನಮ್ಮ ಗೌರನಹಳ್ಳಿಯಲ್ಲಿ ಪಾಪ ಬೀಡಿ ಸುತ್ತಿ ವ್ಯಾಪಾರಗಳಿಗೆ ಹೋಗಿ ಬಿಂದಿಗೆಗಳು ಕಟ್ಕೊಂಡು ಪಾಪ ಜೀವನ ಮಾಡ್ತಾಯಿದ್ದಾರೆ. ಅಂಥವ್ರಿಗೆ 5 ವರ್ಷಕ್ಕೆ ಒಂದೇ ಸಾರಿ ಅವ್ರಿಗೆ ಬಯಲು ಬರೋದು?
ಇದಕ್ಕಿಂತ ಮುಂಚೆ ಬರಲ್ವಾ ಅವ್ರಿಗೆ? ಚುನಾವಣೆ ಟೈಮಲ್ಲೇ ಬರಬೇಕಾ? ಈಗ 5 ವರ್ಷ ಅಧಿಕಾರದಲ್ಲಿದ್ದರು, ಮಾಡ್ಬೋದಾಗಿತ್ತಲ್ಲ. ಎಲ್ಲಾದರೂ ಒಂದು ಎಕರೆನೋ 2 ಎಕರೆನೋ ಗೋಮಾಳದಲ್ಲಿ ಸರ್ಕಾರದಿಂದ ಆಗಲಿ, ನಮ್ಮ MLA ಅವ್ರ ಕಡೆಯಿಂದ ಆಗಲಿ, ಏನಾದರೂ ಮಂಜೂರು ಮಾಡಿಸ್ಕೊಂಡು ನಮ್ಮ ಬಡಬಗ್ರಿಗೆ ಮಾಡಿಸ್ಬೋದಾಗಿತ್ತಲ್ಲ. ಬಟ್ ಯಾಕೆ ಈಗ ಪಾಪ ಜನಗಳಿಗೆ ತೊಂದರೆ ಕೊಡ್ತಾರೆ? ಬಿಸಿಲಲ್ಲಿ ಕರ್ಕೊಂಬರೋದು, ತೋರಿಸೋದು, ಪಾಪ ಮಕ್ಕಳು ಮರಿ ಎಳ್ಕೊಂಬರೋದು, ಇದೆಲ್ಲ ಬೇಕಾಗಿತ್ತಾ? ಇದೆಲ್ಲ ನಾನು ದಯವಿಟ್ಟು ಇದನ್ನು ಬಿಡಿ. ಜನಗಳೇ, ನನ್ನ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು ಒಂದೇ, ದಯವಿಟ್ಟು ನಮ್ಮ ಮುಸ್ಲಿಮ್ಸ್ ಬಂದವರಾಗಲಿ, ದಯವಿಟ್ಟು ಇದನ್ನು ಬಿಟ್ಬಿಡಿ. ಯಾರನ್ನೂ ನಂಬಕ್ಕೆ ಹೋಗ್ಬಿಡಿ. ನಿಮ್ಮ ಕಷ್ಟ ಇದೆ, ನೀವಿರಬೇಕು. ನಿಮ್ಮ ಮಕ್ಕಳನ್ನ ಬೆಳೆಸೋದಕ್ಕೆ ಆಗಲಿ ಏನಾಗಲಿ ನೀವೇ ಪ್ರಯತ್ನ ಪಡಬೇಕೇ ವಿನಃ ಯಾವ ರಾಜಕಾರಣಿನೂ ಮುಂದೆ ಬರಲ್ಲ. ನಾವು 5 ವರ್ಷ ನಾವು ಬರ್ತೀವಿ, ನಮಗೆ ದಾರಿ, ದಾರಿ, ದೀಪ, ನೀರು ಇಷ್ಟು ಮಾತ್ರ ನಾವು ಕೊಡಬಲ್ಲೇವೆ ಅಂತ ಆಶ್ವಾಸನೆ ಮಾಡಿದೆ ವಿನಃ ನಾವು ಯಾವುದೇ ಕಾರಣಕ್ಕೂ ಈಗ 1 ಅಡಿ ಜಾಗ ತೊಗೋಬೇಕಾದ್ರೆ 1000 ಗಟ್ಟಲೆ ಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಆಗಲಿ, ಜನಗಳ ಪ್ರತಿನಿಧಿಗಳಾಗಲಿ ಯಾರೂ ಕೊಡಿಸಲ್ಲ. ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಯಾರೇ ಆಗಲಿ, ನಾನೇ ಆಗಲಿ, ನಾನು ಆಶ್ವಾಸನೆ ಕೊಡೋದನ್ನಾಗಲಿ ಯಾರೂ ನಂಬಕ್ಕೆ ಹೋಗಬೇಡಿ. ಬೇರೆ ಜನಗಳು ಪಾಪ ಪಕ್ಷಿಗಳಿಗೆ ನಾವು ಅಲ್ಲೋಗ್ತಾರೆ ಇಲ್ಲೋಗ್ತಾರೆ ಅಂತ ಏನೋ ಸುಮ್ಮನೆ ಆಶ್ವಾಸನೆಗಳು ಮಾಡ್ತಾರೆ. ದಯವಿಟ್ಟು ನಮ್ಮ ಮುಸ್ಲಿಮ್ಸ್ ಬಾಂಧವರುಗಳು ಕೇಳ್ಕೊಳ್ಳೋದಿಷ್ಟೇ, ಯಾರೂ ಇದನ್ನು ನಂಬಕ್ಕೆ ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಸಪೋಸ್ ಏನಾದರೂ ಆದರೆ ನಿಮಗೂ ಒಂದು ಅವಕಾಶ ಸಿಗ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದರಲ್ಲಿ ಪ್ರೊಸೀಜರ್ ಇರುತ್ತೆ, ಯಾವ ಥರ ಅಪ್ಲಿಕೇಶನ್ ಹಾಕ್ಕೋಬೇಕು, ಏನೇನಿರುತ್ತೆ, ಇಷ್ಟು ವರ್ಷ ವಾಸ ಎಲ್ಲಿದ್ದಾರೆ, ಬಾಡಿಗೆ ಮನೆಗಳಲ್ಲಿದ್ದಾರೆ, ಹೆಂಗೆ ಏನು, ಅದೆಲ್ಲನೂ ನಮ್ಮ ಪಂಚಾಯತಿಯಿಂದ ಎಲ್ಲನೂ ವಿಚಾರಣೆ ಮಾಡಿ ಆಮೇಲೆ ಏನಾದರೂ ಮಾಡ್ಬೋದೇ ವಿನಃ ದಯವಿಟ್ಟು ಈಗ ಮಾತ್ರ ಜನಗಳನ್ನ ನಂಬಕ್ಕೆ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಓಟು ಬೇಕಾಗಿದ್ದರೆ, ನಿಮಗೆ ಬೇಕಾಗಿರೋ ಅಭ್ಯರ್ಥಿಗೆ ವೋಟ್ ಮಾಡಿ, ಬೇರೆ ಜನಗಳನ್ನ ಮೋಸ ಮಾಡೋದಕ್ಕೆ ಇವೆಲ್ಲ ಮಾಡ್ತಾಯಿದ್ರೆ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೊಂದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಜನಗಳು ಯಾಮಾರಕ್ಕೆ ಹೋಗ್ಬೇಡಿ. ನಿಮ್ಮ ಕಷ್ಟ ನೀವೇನೆ ನಿಮ್ಮ ಕೈಯಲ್ಲಿರುತ್ತೆ, ನೀವೆಲ್ಲನೂ ಒಮ್ಮತವಾಗಿಂದ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ಳಿ.